ಭಾಷೆಯ ವಿಚಾರದಲ್ಲಿ ಕಿಚ್ಚ ಸುದೀಪ್ ಮತ್ತು ಹಿಂದಿ ನಟ ಅಜಯ್ ದೇವಗನ್ ನಡುವೆ ಟ್ವೀಟ್ ವಾರ್ ಆಗಿದೆ ಈ ಟ್ವೀಟ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಟ್ವೀಟ್ ಮೂಲಕ ಕಿಚ್ಚ ಸುದೀಪ್ ಅವರಿಗೆ ಕಿಚ್ಚ ಸುದೀಪ್ ಪರವಾಗಿ ನಿಲ್ಲುವಂಥ ಮಾತುಗಳನ್ನಾಡಿದ್ದಾರೆ ಅಜಯ್ ದೇವಗನ್ ನಡೆಗೆ ಮಾಜಿ ಸಿ ಎಂ ಎಚ್ ಡಿ ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಿಂದಿ ರಾಷ್ಟ್ರೀಯ ಭಾಷೆಯಲ್ಲ ಅಂಥೇಳಿ ಹೇಳಿರೋದು ಸರಿಯಾಗಿದೆ ಸುದೀಪ್ ಮಾತಿನಲ್ಲಿ ತಪ್ಪು ಹುಡುಕುವಂತಹದ್ದು ಏನೂ ಕೂಡ ಇಲ್ಲ ಕನ್ನಡ ಚಿತ್ರರಂಗ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಇಂತಹ ಸಂದರ್ಭದಲ್ಲಿ ಕನ್ನಡಿಗರು ಕೂಡ ಪ್ರೋತ್ಸಾಹಿಸಿದ ಪರಿಣಾಮ ಹಿಂದಿ ಚಿತ್ರರಂಗ ಬೆಳೆದಿದೆ ಈ ಶ್ರೇಷ್ಠತೆಯ ವ್ಯಸನ ಭಾರತವನ್ನು ಒಡಿತಾ ಇರುವಂತಹದ್ದು ಬಿ ಜೆ ಪಿ ಬಿತ್ತಿದ ಈ ರೋಗ ಅಂಟು ಜಾಡದಂತೆ ಹರಡಿ ದೇಶವನ್ನು ಛಿದ್ರಗೊಳಿಸ್ತಾ ಇದೆ ಭಾರತದ ಏಕತೆಗೆ ಇದು ಅಪಾಯಕಾರಿ ಅಂತೇಳಿ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿಯವರು ಟ್ವೀಟ್ ಮಾಡುವ ಮೂಲಕ ಅಜಯ್ ದೇವಗನ್ ಅವರ ನಡೆಗೆ ಅವರ ಹೇಳಿಕೆಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೋಡಿ ಈ ಹಿಂದಿನಿಂದಲೂ ಕೂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ನಾಡು ನುಡಿ ನೆಲ ಜಲದ ವಿಚಾರವಾಗಿ ಟೊಂಕ ಕಟ್ಟಿ ನಿಲ್ತಾರೆ ಹೋರಾಟಕ್ಕೂ ಕೂಡ ಮುಂದಾಗ್ತಾರೆ ಈಗ ಅದು ಮತ್ತೊಮ್ಮೆ ಸಾಬೀತಾಗಿರುವಂತಹದ್ದು ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅಂತ ಈ ಹಿಂದಿನಿಂದಲೂ ಕೂಡ ಹಲವು ಬಾರಿ ದನಿಯನ್ನ ಎತ್ತಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ಅಮಿತ್ ಶಾ ಹೇಳಿಕೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಈ ಇಬ್ಬರು ನಟರ ನಡುವೆ ಆಗಿರುವಂತಹ ಕಾನ್ವರ್ಸೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಹಿಂದಿ ರಾಷ್ಟ್ರೀಯ ಭಾಷೆ ಅನ್ನೋದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅದು ಕೇವಲ ಎಲ್ಲ ಭಾಷೆಗಳ ರೀತಿಯಲ್ಲಿಯೇ ಒಂದು ಭಾಷೆ ಅಷ್ಟೇ ಅಂತ ಹೇಳಿದ್ದಾರೆ ದೇಶ ಭಾಷೆಗಳಲ್ಲಿ ಹಿಂದಿಯೂ ಕೂಡ ಒಂದಷ್ಟೇ ಕನ್ನಡ ತೆಲುಗು ತಮಿಳು ಮಲಯಾಳಂ ಮರಾಠಿಯಂತೆ ಅದೂ ಕೂಡ ಒಂದು ಭಾಷೆ ಮಾತ್ರ ಭಾರತ ಬಹುಭಾಷೆಗಳ ತೋಟ ಬಹುಧರ್ಮ ಬಹುಭಾಷೆ ಬಹು ಸಂಸ್ಕೃತಿಗಳ ಬೀಡು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ರಾಷ್ಟ್ರ ಈ ಏಕತೆಗೆ ಕೊಳ್ಳಿ ಇಡುವಂತಹ ಹುನ್ನಾರ ಆಗ್ತಾ ಇದೆ ಈ ಏಕತೆಯನ್ನು ವಿಭಜಿಸಿ ತಮ್ಮ ಮತಬ್ಯಾಂಕುಗಳನ್ನಾಗಿ ಪರಿವರ್ತಿಸಿಕೊಳ್ಳುವಂತಹ ಹುನ್ನಾರ ಇದು ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಹೆಚ್ಚು ಜನ ಮಾತನಾಡ್ತಾರೆ ಅಂದ ಮಾತ್ರಕ್ಕೆ ಹಿಂದಿ ಎಲ್ಲರ ಭಾಷೆ ಆಗಲಿಕ್ಕೆ ಸಾಧ್ಯ ಇಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಕೇವಲ ಒಂಬತ್ತಕ್ಕಿಂತ ಕಡಿಮೆ ರಾಜ್ಯಗಳಲ್ಲಿ ಹಿಂದಿ ಎರಡನೇ ಭಾಷೆ ಇಲ್ಲವೇ ಮೂರನೇ ಭಾಷೆ ಅಥವಾ ಅದೂ ಕೂಡ ಇಲ್ಲ ಹೀಗಿದ್ದ ಮೇಲೆ ಅಜಯ್ ದೇವಗನ್ ಮಾತುಗಳು ಎಷ್ಟರ ಮಟ್ಟಿಗೆ ಸರಿ ಡಬ್ ಮಾಡಬೇಡಿ ಅಂದರೆ ಅದರ ಅರ್ಥ ಏನು ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಎಚ್ ಡಿ ಕೆ ಅವರು ಮೊದಲಿನಿಂದಲೂ ಕೂಡ ಕೇಂದ್ರದಲ್ಲಿ ಆಡಳಿತವನ್ನು ನಡೆಸಿದ ಹಿಂದಿ ರಾಜಕೀಯ ಪಕ್ಷಗಳು ಪ್ರಾದೇಶಿಕ ಭಾಷೆ ಭಾಷೆಗಳನ್ನು ಹೊಸಕ್ಕು ಹಾಕುವಂತಹ ದುಷ್ಟ ಪ್ರಯತ್ನವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಆರಂಭ ಮಾಡಿದ ಅನ್ಯ ಭಾಷೆಗಳ ಹತ್ತಿಕ್ಕುವ ಕೃತ್ಯವನ್ನು ಈಗ ಬಿ ಜೆ ಪಿ ಅತಿಯಾಗಿ ಮುಂದುವರಿಸ್ತಾ ಇದೆ ಅಂಥೇಳಿ ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಂದೇ ಪಕ್ಷ ಒಂದೇ ತೆರಿಗೆ ಒಂದೇ ಭಾಷೆ ಒಂದೇ ಸರ್ಕಾರ ಎನ್ನುವ ಸರ್ವಾಧಿಕಾರಿ ಮನಸ್ಥಿತಿಯ ಬಿ ಜೆ ಪಿ ಮತ್ತು ಅದರ ಹಿಂದಿ ರಾಷ್ಟ್ರೀಯವಾದದ ಮುಖವಾಣಿಯ ರೀತಿಯಲ್ಲಿ ದೇವಗನ್ ಬಡಬಡಾಯಿಸಿದ್ದಾರೆ ಅಂಥೇಳಿ ಸರಣಿ ಟ್ವೀಟ್ ಮಾಡುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅದೇ ದೇವಗನ್ ಅವರು ಅರ್ಥ ಮಾಡಿಕೊಳ್ಬೇಕು ಕನ್ನಡ ಚಿತ್ರರಂಗ ಇವತ್ತು ಹಿಂದಿ ಚಿತ್ರರಂಗವನ್ನು ಮೀರಿ ಬೆಳೀತಾ ಇದೆ ಕನ್ನಡಿಗರು ಕೂಡ ಪ್ರೋತ್ಸಾಹಿಸಿದ ಪರಿಣಾಮ ಹಿಂದಿ ಚಿತ್ರರಂಗ ಬೆಳೆದಿದೆಯೇ ವಿನಃ ಅವರ ಫುಲ್ ಚೌರ್ ಕಾಂಠೆ ಸಿನಿಮಾ ಬೆಂಗಳೂರಿನಲ್ಲಿ ಒಂದು ವರ್ಷ ಪ್ರದರ್ಶನ ಆಗಿದ್ದನ್ನು ದೇವ್ಗನ್ ಮರಿಬಾರ್ದು ಅನ್ನುವಂತಹ ವಿಚಾರವನ್ನು ನೆನಪಿಸುವ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ ಶ್ರೇಷ್ಠತೆಯ ವ್ಯಸನ ಭಾರತವನ್ನು ಒಡಿತಾ ಇದೆ ಬಿ ಜೆ ಪಿ ಬಿತ್ತಿದ ಈ ರೋಗ ಅಂಟು ಜಾಡ್ಯದಂತೆ ಹರಡುತ್ತಾ ದೇಶವನ್ನು ಛಿದ್ರಗೊಳಿಸ್ತಾ ಇದೆ ಭಾರತದ ಏಕತೆಗೆ ಇದು ಅಪಾಯಕಾರಿ ಅಂಥೇಳಿ ಸರಣಿ ಟ್ವೀಟ್ ಮಾಡುವ ಮೂಲಕ ಭಾಷೆಯ ವಿಚಾರದಲ್ಲಿ ಕಿಚ್ಚ ಮತ್ತು ಅಜಯ್ ದೇವಗನ್ ಟ್ವೀಟ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಣಿ ಟ್ವೀಟ್ ಮಾಡುವ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ನಾವು ಕನ್ನಡಿಗರು ಕನ್ನಡದಲ್ಲಿ ಕನ್ನಡಿಗನೇ ಮೊದಲು ಅನ್ನುವಂತಹ ಹ್ಯಾಸ್ಟ್ರಾಗನ್ನು ಬಳಸಿ ಈ ಟ್ವೀಟನ್ನು ಮಾಡಿರುವಂತಹದ್ದು